Inchu minchu siri minchu, idu dali kuru wa minchu. हा शास्त्रीगळे, आ फाइल अल्ले नन टेबल मेले इट्टिदीनि, अदरल्ले एल्ल डीटेल्स इदे. हाँ कल्सिबिडि, परवागिल्ल चेक माडिदीनि. हागे अदरदोंदु फोटो कापि तेगेदिडि, नंगे बेकागुत्ते. हाँ इनादरू इंपार्टेंट मैटर इद्रे तक्षण फोन माडि, हेजिटेट माड्कोबेडि. शास्त्रीगळे, ई विचार नीवु ननगे तिळिसिद्दु ओळ्ळेदे आयितु. ओके या बाय. हे जगदीश, ಯಾವಾಗ ಬಂದ್ಯ? 10 ನಿಮಿಷ ಆಯ್ತು ನಾನು ಬಂದು. ಮೇಡಂ ಫೋನ್ ನಲ್ಲಿ ಬಿಜಿ ಇದ್ರಿ, ಯಾವುದೋ ಆಫೀಷಿಯಲ್ ಮ್ಯಾಟರ್ ಮಾತಾಡ್ತಾ ಇದ್ರಿ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇಲ್ಲೇ ನಿಂತೆ. ಒಳಗೆ ಬರಬಹುದಾ ಮೇಡಂ? ಹಾ ಹಾ ಸಾರಿ, ಯು ವಿಲ್ ಹ್ಯಾವ್ ಟು ಟೇಕ್ ಅನ್ ಅಪಾಯಿಂಟ್ಮೆಂಟ್ ಅಂಡ್ ಕಮ್. ಓ ಸಾರಿ ಮೇಡಂ. ಮೇಡಂ ನಾನು ಜಗದೀಶ್ ದಾಸ್ ಅಂತ. ನೀವು ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ, ಒಳಗೆ ಬರಬಹುದಾ? ಓ ಯಾ ಕಮ್ ಇನ್. ಸಾರಿ ಕಣೋ ಜಗದೀಶ, ಸ್ವರೂಪನ ಎಂಗೇಜ್ಮೆಂಟ್ಗೆ ಬರೋಕ್ಕಾಗಲಿಲ್ಲ. ವಾಟ್ ಅ ಟ್ರ್ಯಾಜಿಡಿ. ಚಿತ್ತು ಎಲ್ಲ ವಿಷಯ ಹೇಳ್ದ ನನಗೆ. ನಾನು ಮಾತಾಡಿದೆ ಸ್ವರೂಪನ ಹತ್ರ, ಫೋನ್ ಮಾಡಿದ್ದೆ. ಏನು ಮಾಡೋಕ್ಕಾಗುತ್ತೆ, ಪರಿಸ್ಥಿತಿಗಳು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೇ. ಹಾಂ ಇನ್ನೊಂದು ವಿಚಾರ, ಚಿತ್ತು ವಾಪಸ್ ಹೊರಡುವಾಗ ನನ್ನ ಸ್ವರೂಪನ ಇಷ್ಟಪಡ್ತಾ ಇದ್ದೀನಿ, ಅವಳನ್ನ ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಹೇಳ್ದ. ಇಸ್ ಹಿ ಸೀರಿಯಸ್? ಆದರೆ ಕತೆ ಏನೇ, ಈಗಲೇ ವಿಚಾರನ ಯಾರಿಗೂ ಹೇಳೋಕೆ ಹೋಗಬೇಡ. ಚಿತ್ತು ಪ್ರಾಜೆಕ್ಟ್ ಮುಗಿಸ್ಕೊಂಡು ವಾಪಸ್ ಬರಲಿ, ಇಲ್ಲೂ ಎಲ್ಲ ಒಂದು ಹಂತಕ್ಕೆ ಬರಲಿ, ಸಮಯ ನೋಡಿಕೊಂಡು ನಾನೇ ಅಪ್ಪನ ಹತ್ರ ಮಾತಾಡ್ತೀನಿ. ಗುಡ್. ಚಿತ್ತು ಸ್ವರೂಪ ಒಳ್ಳೆ ಪೇರು, ಸ್ವರೂಪ ತುಂಬಾ ಬೋಲ್ಡ್ ಹುಡುಗಿ. ನೀನು ಏನ್ ಕಮ್ಮಿ ಇಲ್ವಲ್ಲಮ್ಮ, ಕಾತ್ಯಾಯಿನಿ ವೈಸ್ ಚೇರ್ ಪರ್ಸನ್ ಆಫ್ ದಾಸ್ ಅಂಡ್ ದಾಸ್ ಸರ್ಜಿಕಲ್ಸ್. ಖುಷಿ ಆಗ್ತಿದೆ ಕಣೆ, ಹೆಮ್ಮೆ ಅನ್ನಿಸ್ತಿದೆ ನಿನ್ ಬಗ್ಗೆ. ಥ್ಯಾಂಕ್ಸ್ ಕಣೋ ಜಗದೀಶ, ನನಗೂ ಇದೆಲ್ಲ ಈಗೀಗ ರಿಯಲೈಸ್ ಆಗ್ತಾ ಇದೆ. ಇಷ್ಟು ವರ್ಷ ಸುಮ್ ಸುಮ್ಮನೆ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅನಿಸ್ತಿದೆ. ಕಾಲಿಲ್ಲದ ಕುಂಟಿ, ಹಾಗೆ ಹೀಗೆ ಅಂತ ನನಗೆ ನಾನೇ ಏನೇನೋ ರಿಸ್ಟ್ರಿಕ್ಷನ್ಸ್ ಹಾಕೊಂಡ್ಬಿಟ್ಟಿದ್ದೆ. ಅಪ್ಪ ಸರಿಯಾಗಿ ಹೇಳ್ತಿದ್ರು, ನನ್ನ ಆಫೀಸ್ ಕೆಲಸದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಿದ್ರೆ ನನಗೆ ನನ್ನ ಬಗ್ಗೆ ಯಾವ ಕೀಳರಿಮೆನೂ ಇರ್ತಿರ್ಲಿಲ್ಲ, ಯಾವ ಡಿಪ್ರೆಷನ್ಗೂ ಹೋಗ್ತಿರ್ಲಿಲ್ಲ. ಆ ರಾಜೀವ್ ಮೋಸ ಮಾಡಿ ನನ್ನನ್ನು ನಂಬಿಸಿ ಮದುವೆನೂ ಆಗ್ತಿರ್ಲಿಲ್ಲ ಬಿಡು. ಆದರೆ ಈಗ ನನಗೆ ನನ್ನ ಬಗ್ಗೆನೇ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಗೊತ್ತಾ? ಎಂಥ ಸಿಚುವೇಶನ್ ಬೇಕಾದರೂ ಫೇಸ್ ಮಾಡ್ತೀನಿ, ಇಂಡಿಪೆಂಡೆಂಟ್ ಆಗಿ ಯೋಚಿಸ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಜಗದೀಶ, ಈ ನನ್ನ ಬದಲಾವಣೆಗೆ ನಿನ್ನ ಸಪೋರ್ಟ್ ಬಹಳ ಮುಖ್ಯ ಆಯಿತು ಕಣೋ. ನನ್ನ ಸಪೋರ್ಟ್ಗಿನ ನಿನ್ನಲ್ಲಿ ಆ ಛಲ ಇದೆ ಕಾತ್ಯಾಯಿನಿ, ಅದು ಮುಖ್ಯ. ಮತ್ತೆ ಹೇಗೆ ನಡೀತಿದೆ ಆಫೀಸ್ ಕೆಲಸಗಳೆಲ್ಲ? ಎಲ್ಲ ನೀ ಹೇಳ್ದ ಹಾಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಮೊದಲು ತುಂಬ ಕಷ್ಟ ಅನಿಸ್ತಿತ್ತು, ಇದೆಲ್ಲ ನನ್ನ ಕೈಲಿ ಆಗತ್ತಾ ಅಂತ ಒಂಥರ ಭಯ ಆಗಿತ್ತು. ಆದರೆ ಕಾತ್ಯಾಯಿನಿ, ನೀನು ಚಾರ್ಜ್ ತಗೊಂಡು ಕೆಲವೇ ದಿನಕ್ಕೆ ಆಫೀಸ್ನ ಒಂದು ಕಂಟ್ರೋಲ್ ತಗೊಂಡಿದೀಯ ಅಂದರೆ ಗುಡ್. ಮೊನ್ನೆ ಅಕೌಂಟ್ಸ್ ಆಫೀಸರ್ ಶಾಸ್ತ್ರಿಗಳು ಫೋನ್ ಮಾಡಿದರು, ಕಾತ್ಯಾಯಿನಿ ಮೇಡಮ್ ಬಂದಮೇಲೆ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಅಂತ. ದಿನೇಶನ ಡಿಸ್ಮಿಸ್ ಮಾಡಿದೆಯಂತೆ, ರಾಜೀವ್ ಏನು ಕೂಗಾಡ್ಲಿಲ್ವಾ? ಆಫೀಸ್ ಅಂದ್ರೆ ಒಂದು ವ್ಯವಸ್ಥೆ, ಹಾಗಲ್ಲ ಹೀಗೆ ಅಂತ ಏನೇನೋ ಕೂಗಾಡಿದ್ರು. ನಾನು ಸುಮ್ಮನಾಗ್ಲಿಲ್ಲ. ನೀವು ಹಿಂದೆ ಸಾರಂಗಪಾಣಿ ಅವ್ರನ್ನ ಈಗಿನ ಕಾಲದ ವೇಗಕ್ಕೆ ನೀವು ಸರಿ ಹೋಗಲ್ಲ ಅಂತ ಡಿಮೋಟ್ ಮಾಡ್ಲಿಲ್ವಾ? ಸರಿಯುಗೆ ಯಾವ ಎಕ್ಸ್ಪೀರಿಯನ್ಸು ಕ್ವಾಲಿಫಿಕೇಶನ್ನು ಇಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ಹ್ಯುಮಿಲಿಯೇಟ್ ಮಾಡ್ಲಿಲ್ವಾ? ಹಾಗೆ ದಿನೇಶಂಗೂ ಚೀಫ್ ಜನರಲ್ ಮ್ಯಾನೇಜರ್ ಆಗೋದಿಕ್ಕೆ ಯಾವ ಎಕ್ಸ್ಪೀರಿಯನ್ಸ್ ಆಗ್ಲಿ ಕ್ವಾಲಿಫಿಕೇಶನ್ ಆಗ್ಲಿ ಇಲ್ಲ, ಇದೆಲ್ಲ ನೀವೇ ಮಾಡ್ಕೊಂಡಿರೋ ಪಾಲಿಸೀಸ್ ಅಂತಂದೆ. ಸುಮ್ಮನಾದ್ರು ಗುಡ್. ಅದೇ ಕಾತ್ಯಾಯಿನಿ, ಸತ್ಯ ಏನು ಅಂದ್ರೆ
ಜನ ನಮ್ಮ ಒಳ್ಳೆತನನ ನಮ್ಮ ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ. ನಾವು ತಿರುಗಿ ನಿಂತರೆ ಏನು ಬೇಕಾದರೂ ಮಾಡ್ಬೋದು. ಹಾಂ, ಇನ್ನೊಂದು ವಿಷಯ, ಬ್ಯಾಂಕಿಗೆ ಒಂದು ನೋಟ್ ಇಶ್ಯೂ ಮಾಡಿದ್ದೀನಿ. ಎನಿ ಚೆಕ್ ಬಿಯಾಂಡ್ 10,000 ಶುಡ್ ನಾಟ್ ಬಿ ಅಲೌಡ್ ವಿತೌಟ್ ದಿ ಸಿಗ್ನೇಚರ್ ಆಫ್ ವೈಸ್ ಚೇರ್ಪರ್ಸನ್ ಅಂತ. ಈ ಡಿಸಿಷನ್ನ ನಿನ್ನನ್ನು ಕೇಳ್ದೇನೆ ತಗೊಂಡ್ಬಿಟ್ಟೆ ಕಣೋ. ಅಷ್ಟೊಂದು ಡ್ರಾಸ್ಟಿಕ್ ಸ್ಟೆಪ್ ಬೇಕಾಗಿರಲಿಲ್ಲ. ಇರಲಿ ಬಿಡು. ಇಲ್ಲ ಕಣೋ, ರಾಜೀವ್ ಮೇಲೆ ಒಂದು ಕಂಟ್ರೋಲ್ ಇರಲಿ ಅಂತಾನೆ ಹೀಗೆ ಮಾಡಿದ್ದು. ಇಲ್ಲ ಅಂದರೆ ಯಾರ್ಯಾರಿಗೋ ಸುಮ್ಮನೆ ಹೋಗಿ ಲಕ್ಷಗಟ್ಟಲೆ ಸುರಿತಾರೆ. ಸಂಜನಾ ಸೈಗಲ್ ವಿಚಾರನ? ಏನಾಯ್ತು, ಕೊಟ್ರ ಅವರು 50 ಲಕ್ಷ ವಾಪಸ್? ಅದೇ ವಿಚಾರವಾಗಿ ನನಗೂ ರಾಜೀವ್ಗೂ ಸ್ವಲ್ಪ ಮಾತಾಯ್ತು. ಸಂಜನನು ದಬಾಯಿಸ್ದೆ, ಅದಕ್ಕೆ ಸಂಜನಾ ಸದ್ಯಕ್ಕೆ ನಮ್ಮ ಕಂಪನಿಲಿ ಕಷ್ಟ ಇದೆ, ಫಾರ್ಮ್ಯಾಲಿಟೀಸ್ಗೋಸ್ಕರ ರಾಜೀವ್ ಚೆಕ್ ಕೇಳಿದ್ರು ಅದಕ್ಕೆ ಕೊಟ್ಟೆ ಅಂತಂದ್ರು. ಇದೆಲ್ಲ ರಾಜೀವ್ದೇ ಕುತಂತ್ರ, ನನಗೆ ಗೊತ್ತು. ಬ್ಯಾಂಕಲ್ಲಿ ಫಂಡ್ ಇಲ್ಲದೆ ನೀವು ಹೇಗೆ ಚೆಕ್ ಇಶ್ಯೂ ಮಾಡ್ತೀರಾ? ನಾನೇನಾದರೂ ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಅದು ಬೌನ್ಸ್ ಆಗುತ್ತೆ, ಕ್ರಿಮಿನಲ್ ಒಫೆನ್ಸ್ ಮೇಲೆ ನಿಮ್ಮನ್ನು ಜೈಲ್ಗೆ ಹಾಕ್ತಾರೆ ಅಂತ ಅಂದೆ ನಾನು ಸಂಜನಾಗೆ. ಪಾಪ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಲು. ನಾನು ಒಂದು ಹೆಣ್ಣಲ್ವಾ, ನನಗೂ ಒಂಥರ ಆಯಿತು. ಅದಕ್ಕೆ 15 ದಿನ ಟೈಮ್ ಕೊಟ್ಟಿದ್ದೀನಿ. ಗುಡ್, ವೆರಿ ಗುಡ್. ನೀನು ಇಷ್ಟೊಂದು ಡೈನಾಮಿಕ್ ಆಗಿ ಹ್ಯಾಂಡಲ್ ಮಾಡ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ನಾನು ಅಷ್ಟೇ ಜಗದೀಶ, ಇದೆಲ್ಲ ನನ್ನ ಸ್ವಭಾವಕ್ಕೆ ವಿರುದ್ಧ. ಆದರೆ ಆ ರಾಜೀವ್ ನಮ್ಮ ಮನೆಯವ್ರಿಗೆ ಮಾಡಿರೋ ಮೋಸ, ವಂಚನೆ, ನನಗೆ ಕೊಟ್ಟಿರೋ ಮಾನಸಿಕ ಹಿಂಸೆಗಳನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಆಗ ಪ್ರತಿ ಸಲನೂ ಅವ್ರು ಗೆದ್ದಾಗ ನನ್ನ ಒಳಗೆ ನಾನು ಕುದಿತಾ ಇದ್ದೆ. ಏನು ಮಾಡೋಕ್ಕಾಗದೇ ಇರೋ ಅಸಹಾಯಕ ಪರಿಸ್ಥಿತಿಲಿದ್ದೆ. ಅವ್ರ ಮೇಲಿನ ಪ್ರತೀಕಾರದ ಕಿಚ್ಚು ನನ್ನಲ್ಲಿ ಕೆಚ್ಚು ಹುಟ್ಟಿಸ್ತು, ಅವ್ರ ಮೇಲೆ ಹೋರಾಡಬೇಕು ಅಂತ ಅನಿಸ್ತು. ಈಗ ನಾನು ಅವ್ರನ್ನ ಪ್ರತಿ ಸಲನೂ ಸೋಲಿಸಿದಾಗ ನಾನು ಗೆದ್ದೆ, ನಾನು ಗೆದ್ದೆ ಅಂತ ಸಂತೋಷದಿಂದ ಕಿರ್ಚ್ತಾ ಇದ್ದೀನಿ, ಸುಖ ಅನುಭವಿಸ್ತಾ ಇದ್ದೀನಿ. ನಾನು ಮಾಡ್ತಿರೋದು ಸರಿನೋ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ ಜಗದೀಶ. ಆದರೆ ರಾಜೀವ್ ಇನ್ನು ನನ್ನ ಮುಂದೆ ನಿಲ್ಲೋಕ್ಕಾಗಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರದೇ ಅನ್ಯಾಯದ ದಾರಿಲಿ ನಾನು ಅವ್ರಿಗೆ ಪಾಠ ಕಲಿಸ್ತಿದ್ದೀನಿ. ಹೆಣ್ಣು ಸೆಟ್ಟದ ನಿಂತರೆ ಎಂಥ ಬುದ್ಧಿವಂತ ಗಂಡಸ್ಗೂ ಬುದ್ಧಿ ಕಲಿಸ್ಬೋದು ಅನ್ನೋದನ್ನ ತೋರಿಸ್ತೀನಿ. ಕತೆನೆ, ಕಾಮ್ ಡೌನ್, ಕಂಟ್ರೋಲ್ ಇವರ್ ಸರ್. ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಜಗದೀಶ್, ಇಲ್ಲಿಗೆ ಕರ್ಕೊಂಡ್ ಬಂದ್ರಿ ನನ್ನನ್ನ? ಹೇಳ್ತೀನಿ. ಮನೆಯಿಂದ ಹೊರಡುವಾಗ್ಲೂ ಏನು ಹೇಳಿಲ್ಲ, ಕಾರಲ್ಲಿ ಕೇಳಿದ್ದಕ್ಕೂ ಹೇಳ್ತೀನಿ ಹೇಳ್ತೀನಿ ಅಂದ್ರಿ. ಈಗ್ಲಾದ್ರೂ ಹೇಳ್ಬಾರ್ದ ಏನು ಅಂತ? ಸರ್ಪ್ರೈಸ್, ಅದನ್ನ ಹೇಳೋದಕ್ಕಿನ್ನ ನೋಡಿದ್ರೇನೆ ಒಳ್ಳೇದು. ನೋಡೋದ? ಸಾರಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಮನೋಹರ್, ನಾವು ಈಗ ತಾನೇ ಬಂದ್ವಿ. ಹೌದಾ, ಬನ್ನಿ ಸರ್, ಹೋಗೋಣ. ಬನ್ನಿ ಸರ್, ಬನ್ನಿ ಮೇಡಮ್. ನೋಡಿ ಸರ್, ಇದೇ ನಾ ಹೇಳಿದ ಫ್ಲ್ಯಾಟು, 60-40 ಇದೆ, ಡಬಲ್ ಬೆಡ್ರೂಮ್ ಇದೆ, ಇದು ಹಾಲು. ಬನ್ನಿ, ಇನ್ನು ತೋರಿಸ್ತೀನಿ. ನೋಡಿ ಸರ್, ಇದೇ ಬೆಡ್ರೂಮು. ಇಲ್ಲಿ ಬೇಕಂದ್ರೆ ಶೋಕೇಸ್ ಮಾಡಿಸ್ಕೋಬೋದು. ಇಲ್ಲಿ ಕಬೋರ್ಡ್ ಇದೆ ಆ್ಯಂಡ್ ಅಟ್ಯಾಚ್ ಟಾಯ್ಲೆಟ್. ಬನ್ನಿ ಬನ್ನಿ ಮಾ, ಪ್ಲೀಸ್ ಬನ್ನಿ ಸರ್. ಸರ್, ಬರೀ ಇಷ್ಟೇ ಅಲ್ಲ, ನಿಮಗೆ ಇಂಟೀರಿಯರ್ ಡೆಕೋರೇಷನ್ನು, ಫರ್ನಿಷಿಂಗ್ಸು ಎಲ್ಲ ಮಾಡಿಕೊಡ್ತೀವಿ. ಬನ್ನಿ ನೋಡಿ ಸರ್, ಇದೇ ಕಿಚನ್ನು,
ಹಿಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ನಿಮಗೆ ಕ್ಲಬ್ ಮೆಂಬರ್ಶಿಪ್ ಸಿಗುತ್ತೆ, ಮಕ್ಕಳಿಗೆ ಆಡಕ್ಕೆ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಇದೆ, ಎಲ್ಲ ರೀತಿ ಫೆಸಿಲಿಟೀಸ್ ಇದೆ ಸರ್. ಐ ಟೆಲ್ ಯು ದಿಸ್ ಇಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಅಪಾರ್ಟ್ಮೆಂಟ್. ಬನ್ನಿ ಪ್ಲೀಸ್. ಸೊ ಹೇಗೆ ಅನಿಸ್ತು ಸರ್ ಫ್ಲಾಟು? ಚೆನ್ನಾಗಿದೆ. ನಿನಗೆ ಹೇಗೆ ಅನಿಸ್ತು ಸರ್? ಇದೆಲ್ಲ ಯಾರಿಗೆ, ನನಗೆ ಯಾಕೆ ತೋರಿಸ್ತಾ ಇದ್ದೀರಾ ನೀವು? ಎಲ್ಲ ಹೇಳ್ತೀನಿ, ಫ್ಲಾಟ್ ಹೇಗೆ ಅನಿಸ್ತು ಅದನ್ನು ಹೇಳು. ತುಂಬಾ ಚೆನ್ನಾಗಿದೆ, ಹೊರಗಡೆಯಿಂದ ವ್ಯೂ ಕೂಡ ಚೆನ್ನಾಗಿದೆ, ಅಪಾರ್ಟ್ಮೆಂಟು ಒಳ್ಳೆ ಲೊಕ್ಯಾಲಿಟಿಲಿ ಇದೆ. ಹಾಗಾದ್ರೆ ನಾವು ಈ ಫ್ಲಾಟ್ ಪರ್ಚೇಸ್ ಮಾಡ್ಬೋದಲ್ವಾ? ಪರ್ಚೇಸಾ? ಹ್ಮ್. ಫ್ಲಾಟ್ ನಿನಗೆ ಇಷ್ಟ ಆಗಿದೆ ಅಂದಿಲ್ಲ, ಇನ್ನೇನು ಮತ್ತೆ? ಆದ್ರೆ ಜಗದೀಶ್, ಫ್ಲಾಟ್ ಕೊಂಡೇನು ಹೇಳ್ಬೇಡ, ನಾವು ಈ ಫ್ಲಾಟ್ ಕೊಂಡ್ಕೋತಿದೀವಿ ಅಷ್ಟೇ. ಮನೋಹರ್ ಸರ್, ನಾವು ಈ ಫ್ಲಾಟ್ ಪರ್ಚೇಸ್ ಮಾಡ್ತಿದ್ವಿ, ನೀವು ಹೇಳಿದಾಗೆ ಅಡ್ವಾನ್ಸ್ 12 ಲಕ್ಷ ಕೊಟ್ಟಿರ್ತೀನಿ, ಮಿಕ್ಕಿದ್ದನ್ನ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಡ್ತೀನಿ. ಆಗ್ಬೋದಾ? ಆಗ್ಬೋದು ಸರ್. ಸರ್, ಈ ಫ್ಲಾಟ್ನ ಆಕ್ಚುಲಿ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಸಲ ಬೇಡ, ಸರಯುದಾಸ್ ಹೆಸರಲ್ಲಿ ಮಾಡಿಸಿ. ಓಕೆ ಸರ್. ಸರ್, ನಾನು ಈಗಲೇ ಆಫೀಸಿಗೆ ಫೋನ್ ಮಾಡಿ ಪೇಪರ್ಸ್ ಎಲ್ಲ ರೆಡಿ ಮಾಡಕ್ಕೆ ಹೇಳ್ತೀನಿ. ಜಗದೀಶ್, ಏನಿದೆಲ್ಲ ನನಗೊಂದು ಅರ್ಥ ಆಗ್ತಿಲ್ಲ. ಇದರಲ್ಲಿ ಅರ್ಥ ಆಗೋದೇನಿದೆ ಸರ್? ಇವು ನಾವು ಈ ಫ್ಲಾಟ್ ಕೊಂಡ್ಕೋತಾ ಇದೀವಿ, ಇವತ್ತಿಂದ ಈ ಫ್ಲಾಟ್ ನಮ್ದು. ಆದ್ರೆ ನಮ್ಗೆ ಯಾಕೆ ಈ ಫ್ಲಾಟ್ ಬೇಕು ಜಗದೀಶ್? ನಮಗ್ ಮನೆ ಇದೆ ಅಲ್ವಾ? ಆ ಮನೆ ನಮ್ದಲ್ಲ ಸರ್, ಇವು ಸಾರಂಗ್ ಪಾಣಿ ಅವ್ರದ್ದು. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ನಾವ್ ಆ ಮನೆ ಬಿಟ್ಟು ಈ ಫ್ಲಾಟ್ ನಲ್ಲಿ ಇರ್ಬೇಕಾ ಇನ್ ಮುಂದೆ? ಆ ಮನೆ ನಮ್ ತಾಯಿ ಕಟ್ಸಿದ್ದು ಜಗದೀಶ್. ಅದು ನನಗೂ ಗೊತ್ತು ಸರ್. ಇವು ಹಾಗಂತ ಎಷ್ಟು ದಿನ ನಾವು ಮನೇಲಿರೋಕ್ಕಾಗುತ್ತೆ ಹೇಳು? ಎಷ್ಟೇ ಆದರೂ ನಾನು ಆ ಮನೆ ಅಳಿಯ, ನೀನು ನನ್ನ ಹೆಂಡತಿ. ಒಂದಲ್ಲ ಒಂದಿನ ನಾವು ಆ ಮನೆ ಬಿಟ್ಟು ಬರಲೇಬೇಕಲ್ವ? ಈಗ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಕಂಪ್ನಿಗೆ ಲಾಭ ಆಗ್ತಾ ಇದೆ, ನನ್ನ ಕೈಯಲ್ಲೂ ಹಣ ಇದೆ. ನನ್ನ ಕೈಯಲ್ಲಿ ಹಣ ಇರೋವಾಗಲೇ ನಮ್ಮ ಭವಿಷ್ಯನ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಇದರಿಂದ ಮುಂದೆ ನಮಗೂ ನಮ್ಮ ಮಕ್ಕಳಿಗೂ ಒಂದು ನೆಲೆ ಸಿಕ್ಕ ಹಾಗಾಗುತ್ತೆ. ನಾವು ಯಾರ ಮುಂದೆನೂ ಕೈಯೊಡ್ಡೋ ಪರಿಸ್ಥಿತಿ ಬರಬಾರ್ದಲ್ವ? ಅಂದರೆ ನಮಗೆ ಮೊದಲು ಕಷ್ಟ ಇತ್ತು, ಹಣ ಇರಲಿಲ್ಲ, ಅದಕ್ಕೆ ಆ ಮನೆಯಲ್ಲಿದ್ವಿ. ಈಗ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಹಣ ಬಂದಿದೆ ಅಂತ ನಾವು ಆ ಮನೆ ಬಿಟ್ಟು ಇಲ್ಲಿಗೆ ಬಂದರೆ ಸಾರಿಕಾ, ಸ್ವರೂಪ, ಜಯಕುಮಾರ ಇವ್ರಿಗೆಲ್ಲ ಬೇಜಾರಾಗೋದಿಲ್ವಾ? ಅದು ಹಾಗಲ್ಲ ಸರಿಯೋ. ನಾನು ಸ್ವರೂಪ, ಸಾರಿಕಾ, ಜಯಕುಮಾರನ್ನ ನೆಗ್ಲೆಕ್ಟ್ ಮಾಡ್ತಾನೂ ಇಲ್ಲ, ಅವರನ್ನ ದೂರ ಮಾಡ್ತಾನೂ ಇಲ್ಲ. ಅವರನ್ನ ಸೆಟ್ಲ್ ಮಾಡೋದು ನನ್ನ ಜವಾಬ್ದಾರಿ, ಅದು ನನ್ನ ಕರ್ತವ್ಯ ಕೂಡ. ಅವರೆಲ್ಲ ಸೆಟ್ಲ್ ಆದ್ಮೇಲೇನೆ ನಾನು ನಿರಾಳ ಆಗೋದು. ನನ್ನ ಉದ್ದೇಶ ಇಷ್ಟೇ ಸರಿಯೋ, ನಾವೆಲ್ಲ ಸಂತೋಷವಾಗಿರ್ಬೇಕು. ಮುಂದೆ ಸ್ವರೂಪ, ಸಾರಿಕನ ಮದುವೆ ಮಾಡಿ ಕಳಿಸ್ತೀವಿ, ಆಮೇಲೆ ಜಯಕುಮಾರಂಗೂ ಮದುವೆ ಮಾಡ್ತೀವಿ, ಅವನದು ಒಂದು ಫ್ಯಾಮಿಲಿ ಅಂತ ಆಗುತ್ತೆ. ಆಗ್ಲಾದರೂ ನಾವು ಮನೆ ಬಿಟ್ಟು ಬರಲೇಬೇಕಲ್ವ? ಎಲ್ಲ ಯೋಚನೆ ಮಾಡೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದು. ನಾನೇನಾದರೂ ತಪ್ಪು ಮಾಡ್ತಿದ್ದೀನ ಸರಿಯು? ಇಲ್ಲ ಜಗದೀಶ್, ನೀವು ಯಾವ ತಪ್ಪನ್ನು ಮಾಡ್ತಿಲ್ಲ, ನೀವು ಮಾಡ್ತಿರೋದೆಲ್ಲ ಸರಿಯಾಗೇ ಇದೆ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಕಮೆನ್. ಓ, ಸಂಜನಾ ಮೇಡಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಮಾಡಿದ್ರಿ 50 ಲಕ್ಷದ ವಿಚಾರ? ಹಣದ ವ್ಯವಸ್ಥೆ ಆಗಿದೆ, ಈಗ ನೀವು ಬ್ಯಾಂಕ್ಗೆ ಚೆಕ್ ಪ್ರೆಸೆಂಟ್ ಮಾಡಬಹುದು. ಅದನ್ನ ಪರ್ಸನಲ್ ಆಗಿ ಹೇಳೋಣ ಅಂತಾನೆ ಬಂದೆ. ಓ, ಗುಡ್, ಬಹಳ ಬೇಗ ಅರೇಂಜ್ ಮಾಡಿದೀರಾ. 15 ದಿನ ಅಂದ್ರೆ ನೋಡಿದ್ರೆ ಒಂದ್ ವಾರಕ್ಕೆ ದುಡ್ಡು ಹೊಂದಿಸಿದೀರಾ? ಮಾಡ್ಲೇಬೇಕಾಗಿತ್ತಲ್ಲ. ಅದ್ ಸರಿ, ಅವತ್ ನೀವು ತುಂಬಾ ಗಾಬರಿ ಆಗಿದ್ರಿ, ಇಷ್ಟು ದೊಡ್ಡ ಅಮೌಂಟ್ ಹೇಗೆ ಅರೇಂಜ್ ಮಾಡೋದು ಅಂತ
ಅದಕ್ಕೆ ಕೇಳಿದೆ. ಹ್ಮ್, ನಾ ಹಣ ಹೊಂದಿಸೋದು ಕಷ್ಟನೇ ಆಗಿತ್ತು. ಬ್ಯಾಂಕ್ನಲ್ಲಿ ಅಡಿಷನಲ್ ಓಡಿ ತಗೊಂಡ್ಬಿಟ್ಟಿದ್ದೆ. ಆದರೆ ಏನಾದರೂ ಮಾಡಿ ನಿಮ್ಮ ಹಣ ಹೊಂದಿಸ್ಲೇಬೇಕಾಗಿತ್ತಲ್ಲ. ಸಾರಿ, ತೊಂದರೆ ಕೊಟ್ಟೆ ಅನ್ಸತ್ತೆ. ಬಟ್ ಆಸ್ ಅ ವೈಸ್ ಚೇರ್ಪರ್ಸನ್ ಆಫ್ ದಿ ಕಂಪನಿ ಹಣ ವಸೂಲಿ ಮಾಡಲೇಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್, ಈ ಹಣನ ಹೊಂದಿಸೋಕೆ ಏನ್ ರಿಸ್ಕ್ ತಗೊಂಡ್ರಿ ಅಂತ ಕೇಳ್ಬೋದಾ? ರಿಸ್ಕ್ ಅಂತೇನಿಲ್ಲ, ಕಂಪನಿ ಲ್ಯಾಂಡ್ನ ಬ್ಯಾಂಕ್ನಲ್ಲಿ ಪ್ಲೆಡ್ಜ್ ಮಾಡಿದೆ. ರಾಜೀವ್ ತುಂಬಾ ಸಹಾಯ ಮಾಡಿದ್ರು. ಅವ್ರ ಹೆಲ್ಪ್ ಮಾಡಿದ್ರಿಂದಾನೇ ಹಣ ಇಷ್ಟು ಬೇಗ ಸ್ಯಾಂಕ್ಷನ್ ಆಯ್ತು. ಓ ಗುಡ್, ಪರವಾಗಿಲ್ಲ ರೀ, ಕಷ್ಟಕಾಲದಲ್ಲಿ ಆಗೋಕ್ಕೆ ಒಳ್ಳೆ ಫ್ರೆಂಡ್ನೇ ಇಟ್ಟಿದ್ದೀರಾ. ಜಸ್ಟ್ ಅ ಮಿನಿಟ್. ಹಲೋ. ಹಲೋ ರಾಜೀವ್. ಹಾಂ ಹೇಳು ಕತ್ತೇನಿ. ನಿಮಗೆ ಕಾಂಗ್ರಾಟ್ಸ್ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಯಾಕೆ? ದಾಸ್ ಅಂಡ್ ದಾಸ್ ಕಂಪನಿ ಬಗ್ಗೆ ನಿಮಗಿರೋ ಕಾಳಜಿ ನೋಡಿ ತುಂಬ ಸಂತೋಷ ಆಗತ್ತೆ ನನಗೆ. ಕಾತ್ಯಾಯಿನಿ, ಯಾವ ವಿಚಾರ ಮಾತಾಡ್ತಿದ್ಯಾ ನೀನು? ಸಂಜನಾ ಬಂದಿದ್ದಾರೆ ಆಫೀಸ್ಗೆ. ಅವ್ರು 50 ಲಕ್ಷ ಹೊಂದಿಸೋಕಾಗದೆ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ ನೀವು ಅವ್ರಿಗೆ ತುಂಬಾ ಸಹಾಯ ಮಾಡಿದ್ದೀರಾ. ಕಷ್ಟದಲ್ಲಿರೋ ಹೆಣ್ಮಕ್ಳನ್ನ ಕಂಡ್ರೆ ತುಂಬಾ ಕನಿಕರ ನಿಮ್ಗೆ. ಅವ್ರಿಗೆ ಸಹಾಯನೂ ಮಾಡಿ ಕಂಪನಿಗೆ ಬರಬೇಕಾದ ಹಣ ವಸೂಲಿ ಆಗೋ ಹಾಗೂ ಮಾಡಿದ್ದೀರಾ. ಗುಡ್, ನಿಮ್ಮ ಈ ಗುಣನ ಅಪ್ರಿಷಿಯೇಟ್ ಮಾಡೋಣ ಅಂತಾನೆ ಫೋನ್ ಮಾಡಿದೆ. ವೆರಿ ಗುಡ್ ರಾಜೀವ್, ಐ ರಿಯಲಿ ಲೈಕ್ ಇಟ್. ಕೀಪ್ ಇಟ್ ಅಪ್. ಬಾಯ್. ಮತ್ತೆ ಹೇಳಿ ಸಂಜನಾ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ನಿಮ್ಮ ಮನ್ಸ್ಗಿಂತ ಹೆಚ್ಚಾಗಿ ನಿಮ್ ಫ್ರೆಂಡ್ ರಾಜೀವ್ ಮನ್ಸು ಈಗ ತುಂಬಾ ನಿರಾಳವಾಗಿರ್ಬೇಕು. ಯಾಕೆಂದ್ರೆ ನಿಮ್ಮೇಲೆ ಒಂದು ಕೇಸ್ ಬುಕ್ ಆಗೋದು ತಪ್ಪಲ್ಲ ಅಂತ. ಕಾತ್ಯಾನಿ ಅವರೇ, ನೀವು ಇಂಡೈರೆಕ್ಟ್ ಆಗಿ ಏನ್ ಹೇಳ್ಬೇಕು ಅಂತಿದ್ದೀರಾ ನನ್ಗೆ ಅರ್ಥ ಆಗ್ತಾ ಇದೆ. ನೀವು ರಾಜೀವ್ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ತುಂಬಾ ಒಳ್ಳೆಯವರು. ನಿಜ ಹೇಳ್ಬೇಕು ಅಂದ್ರೆ ನೀವು ತುಂಬಾ ಲಕ್ಕಿ, ರಾಜೀವ್ ಅಂತ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ನಿಮ್ಗೆ. ತನ್ನ ಗಂಡ ಒಳ್ಳೆಯವನು ಕೆಟ್ಟವನು ಅಂತ ಹೆಂಡತಿಗಿಂತ ಚೆನ್ನಾಗಿ ಇನ್ಯಾರೋ ಹೇಳಕ್ ಸಾಧ್ಯ ಅಂತೀರಾ? ಹಾಗೆ ಹೇಳ್ತಿಲ್ಲ ನಾನು, ನೀವ್ ರಾಜೀವ್ ಅವ್ರನ್ನ ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಓಹೋ, ನೀವ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ತಕ್ಕ ಮಟ್ಟಿಗೆ. ರಾಜೀವ್ ಇಸ್ ಅ ನೈಸ್ ಜೆಂಟಲ್ಮನ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಾತ್ಯಾನಿ ಅವರೇ, ರಾಜೀವ್ ಅಂತ ಮನುಷ್ಯರು ತುಂಬಾ ಅಪರೂಪ, ತುಂಬಾ ತಾಳ್ಮೆ ಇದೆ ಅವರಿಗೆ. ರಾಜೀವ್ ಒಳ್ಳೆ ಮನುಷ್ಯ ಅಲ್ಲ, ಮೋಸ್ಕಾರ ಅಂತೀನಿ ನಾನು. ನನ್ಗೆ ಯಾವತ್ತೂ ಹಂಗನ್ಸಿಲ್ಲ. ಹಾಗನ್ಸಲ್ಲ, ಯಾಕೆಂದ್ರೆ ಮೋಸದ ಪ್ರವೃತ್ತಿ ಇರೋರ್ಗೆ ಮೋಸದ ಪ್ರವೃತ್ತಿ ಇರೋರು ಯಾವಾಗ್ಲೂ ಒಳ್ಳೆಯವ್ರ ಹಾಗೆ ಕಾಣ್ತಾರೆ. ಕಾತ್ಯಾನಿ ಅವರೇ, ಯಾಕೆ ಹಾಕಿ ಹೋಗ್ತೀರಾ ನನ್ನೇನ್? ಮೋಸಗಾರರ ಗುಂಪಿಗೆ ಸೇರಿಸ್ತಾ ಇದ್ದೀರಾ? ತಪ್ಪೇನು? ಏನ್ ಮೋಸ ಮಾಡಿದಿಲ್ಲ ನಿಮ್ಗೆ? ಮಾಡಿಲ್ವಾ? ರಾಜೀವ್ ನ ಫ್ರೆಂಡ್ ಮಾಡ್ಕೊಂಡು ಅವ್ರ ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೊಂಡು 50 ಲಕ್ಷ ತಗೊಂಡಿದ್ದೀರಾ ನಮ್ ಕಂಪನಿ ಹಣದಲ್ಲಿ. ನೀವು ದುಡ್ಡು ಕೇಳಿದ ತಕ್ಷಣ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಗೊತ್ತಿದ್ದು ಚೆಕ್ ಇಶ್ಯೂ ಮಾಡಿದೀರಾ. ಈಗ ನಾನ್ ಬಂದೆ, 50 ಲಕ್ಷದ ಬಗ್ಗೆ ಎನ್ಕ್ವೈರಿ ಮಾಡಿದೆ, ಗೊತ್ತಾಯ್ತು, ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದೆ, ಅದಕ್ಕೆ ಕೊಟ್ರಿ. ಇಲ್ಲಾಂದಿದ್ರೆ ದುಡ್ಡು ವಾಪಸ್ ಕೊಡ್ತಿದ್ರ ನೀವು? ಖಂಡಿತ ಇಲ್ಲ. ನೀವು ರಾಜೀವ್ ಸೇರ್ಕೊಂಡು ದುಡ್ಡು ನುಂಗ್ ಹಾಕ್ತಿದ್ರಿ, ಹಾಗೆ ನಮ್ ಕಂಪನಿನೂ ಮುಳುಗಿಸ್ಬಿಡ್ತಿದ್ರಿ. ರಾಜೀವ್ ಒಳ್ಳೆಯವರಂತೆ, ಇವ್ರು ಸತ್ಯವಂತರಂತೆ. ನನಗ್ ಗೊತ್ತು ನಿಮ್ ಮೋಸದ ಬುದ್ಧಿ ಎಲ್ಲ. ಕಾತ್ಯಾನಿ ಅವರೇ, ನನ್ಗೆ ಯಾರಿಗೂ ಮೋಸ ಮಾಡೋ ಉದ್ದೇಶ ಇಲ್ಲ, ರಾಜೀವ್ಗೂ ಆ ಉದ್ದೇಶ ಇಲ್ಲ. ಪಾಪ ಅವರು, ನೀವು ನಿಮ್ ಮನೆಯವ್ರಿಗೋಸ್ಕರ ಹಗಲು ರಾತ್ರಿ ಯೋಚನೆ ಮಾಡ್ತಾರೆ. ನೀವ್ ನೋಡಿದ್ರೆ ಛೆ, 50 ಲಕ್ಷ ನುಂಗ್ತಿದ್ದೀರಾ, ಕಂಪನಿಗೆ ಮೋಸ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನೀವು ಈ ಕಂಪನಿಗೆ ಈಗ ಬಂದಿದ್ದೀರಾ, ಈ ಇಂಡಸ್ಟ್ರಿಗೆ ಈಗ ಎಂಟ್ರಿ ತಗೋತಾ ಇದ್ದೀರಾ, ವ್ಯವಹಾರದ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ?
ರಾಜೀವ್ ಅವ್ರ ಕ್ವಾಲಿಫಿಕೇಶನ್ ಕ್ಯಾಲಿಬರ್ನ ಯಾರಿಗೂ ಬೀಟ್ ಮಾಡೋಕ್ಕಾಗಲ್ಲ. ಹಿ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ಅಂಥವ್ರ ಬಗ್ಗೆ ಚೀಪಾಗಿ ಮಾತಾಡ್ತೀರಲ್ಲ ನೀವು. ಛೇ ಸಂಜನಾ, ರಾಜೀವ್ ಎಂಥವ್ರು, ಅವ್ರ ಬುದ್ಧಿ ಎಂಥದ್ದು ಅಂತ ನಾನು ನಿಮ್ಮಿಂದ ತಿಳ್ಕೋಬೇಕಾಗಿಲ್ಲ. ನೀವೇನ್ರಿ ರಾಜೀವ್ ಪರ ವಹಿಸ್ಕೊಂಡು ಮಾತಾಡೋದು? ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ನಾನ್ ಚೀಪಾಗಿ ಮಾತಾಡ್ತೀನ? ನಿಮ್ ಬಗ್ಗೆ ಯೋಚನೆ ಮಾಡಿ ಮೊದಲು. ನೀವು ಆಪರ್ಚುನಿಸ್ಟ್, ನೀವು ನಿಮ್ ಲಾಭಕ್ಕೋಸ್ಕರ ಸ್ನೇಹದ ನಾಟಕ. ಕಾತ್ಯಾನಿ ಪ್ಲೀಸ್, ಇದು ನನ್ ಚೇಂಬರ್, ಕೂಕ್ಕೋಬೇಡಿ. ಮರ್ಯಾದೆಯಿಂದ ಹೊರಡಿ ಇಲ್ಲಿಂದ. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಗೆಟ್ ಲಾಸ್ಟ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ, ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾಲು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ